ಏನು ಈ ಟಿಕೆಟ್ ವಿಚಾರದ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ಅವರೇನು ಹೇಳಿದ್ದಾರೆ ಕೇಳಿ. ರಾಷ್ಟ್ರೀಯ ಪಕ್ಷ ಇದು, ಹೌದು, ಸ್ವಾಭಾವಿಕವಾಗಿ ಯಾರಿಗಾದ್ರು ಟಿಕೆಟ್ ಆಗ್ಬೇಕಾದ್ರೆ ಹೋಗುವಂಥದ್ದು, ಕೇಳುವಂಥದ್ದು, ಮುಖಂಡರು ಭೇಟಿ ಮಾಡೋದು ಸಾಧ್ಯ ಅಲ್ಲ. ಹೌದು, ಹಾಗೆ ಕೇಳಕ್ ಹೋಗಿರ್ತಾರೆ. ಅದ್ರ ಬಗ್ಗೆ ನಾವು ನೋಡಿ, ಯಾರು ಟಿಕೆಟ್ ಆಕಾಂಕ್ಷಿ ಇದ್ದಾರೆ, ಯಾರು ಕೇಳಕ್ ಹೋಗ್ತಾರೋ ಅದ್ರ ಬಗ್ಗೆ ಬೇಜಾರಿಲ್ಲ. ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಅವ್ರ ಬಗ್ಗೆ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೇನೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಬೇಕಷ್ಟೇ ನನಗೆ. ನಾವು ನೋಡಿ ಯಾರಿಗೆ ಕೊಟ್ರು, ನಮ್ಮ ಪಕ್ಷದಲ್ಲಿ ಕೊಟ್ರೆ ಅವರಿಗೆ ಯಾರೇ ಕೊಟ್ರು ನಾ ಕೆಲಸ ಮಾಡಾರೆ. ಸಾಕಷ್ಟು ಜನರಿಗೆ ಒಂದೊಂದು ಹೆಸರು ಫೈನಲ್ ಆಗಿರುವಂತ ಕಡೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಿ ಅನ್ನುವಂತ ಸೂಚನೆಗಳೆಲ್ಲ ಹೋಗಿದೆ, ನಿಮ್ಗೇನಾದ್ರೂ ಆ ರೀತಿಯಾಗಿ ಬಂದಿದೆಯಾ? ಯಾವ್ದು ಆತರ ನಮ್ಗೇನು ಯಾರು ಹೇಳಿಲ್ಲ. ನಮ್ಗೇನು ಆತರ ಯಾವ್ದು ಸೂಚನೆ ಕೊಟ್ಟಿಲ್ಲ, ಆತರ ವಾತಾವರಣ ಏನೂ ಇಲ್ಲ. ಪಕ್ಷ ತೀರ್ಮಾನ ಯಾವತ್ತು ಘೋಷಣೆ ಆಗುತ್ತೆ ಅಲ್ಲಿವರೆಗೆ ಕಾಯ್ದು ಏನಂತಾರೆ ಅದ್ರ ಬಗ್ಗೆ. ಅವ್ರೇನ್ ಪಾಪ, ಅವ್ರು ಯಾವತ್ತು ನಾನಿಲ್ಲದಲ್ಲ ಅಂತ ಹೇಳ್ತಿದ್ರು, ಬಿಟ್ಟರೆ ಬೇರೆಯವ್ರ ಬಗ್ಗೆ ಏನು ಹೇಳಿಲ್ಲ. ನಾನಿಲ್ಲಲ್ಲ ಪಕ್ಷ ಗೆಲ್ಬೇಕು ಅನ್ನೋದು ಇದೆ ಅವ್ರಿಗೆ, ಅಷ್ಟು ಬಿಟ್ಟರೆ ಬೇರೆ ಅಂತ ಇದು ಕಾಣಲಿಲ್ಲ. ಸರ್ ನೋಡಿ, ಒಂದು ರಾಷ್ಟ್ರೀಯ ಪಕ್ಷ ಬರೀ ನಮ್ಮ ಕಾಂಗ್ರೆಸ್ ಅಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಅರ್ಜಿ ಹಾಕಕ್ ಕೇಳಿ ಎಷ್ಟ್ ಹಾಕ್ತಾರೆ ನೋಡಿ. ಎಲ್ಲಾ ಪಕ್ಷದಲ್ಲೂ ಗೊಂದಲ ಬರ್ತಾವೋ, ಅದ್ ಸರಿ ಮಾಡುವಂತ ಕೆಲಸವನ್ನ ರಾಜ್ಯ ನಾಯಕರು ಮಾಡ್ತಾರೆ. ಲಾಬಿ ಗಿಬಿ ಮಾಡೋಕ್ಕಿಂತ ಹೆಚ್ಚಾಗಿ ಪಕ್ಷ ಇವತ್ತು ಸರ್ವೆ ಗಿರ್ವೆ ಮಾಡ್ತಾರೆ ಅಲ್ವಾ, ಸರ್ವೆ ಮಾಡೋದು ಇವೆಲ್ಲ ಇದಾವ, ಅದೆಲ್ಲ ನೋಡೇ ಕೊಡ್ತಾರೆ. ಸುಮ್ಮನೆ ಏನ್ ಕೊಡಲ್ಲ, ಪಕ್ಷ ಚಟುವಟಿಕೆ ಇದ್ದಂತವ್ರಿಗೆ, ಪಕ್ಷದಲ್ಲಿ ಸರ್ವೆ ಬಂದಂತವ್ರಿಗೆ ಎಲ್ಲರೂ ಕೊಟ್ಟೆ ನೋಡ್ ಕೊಡ್ತಾರಲ್ವಾ. ಹಾಗಾಗಿ ಆತರ ಏನ್ ಗೊಂದಲ ಏನ್ ಕಾಣಲ್ಲ, ನೋಡಂತವ್ರು.